ಹೋಗಿ ತಿಂತಾ ಇರ್ತೀವಿ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಇಡ್ಲಿ ಜೊತೆ ಒಳ್ಳೆ ಕಾಂಬಿನೇಷನ್ ಯಾವುದು ಗೊತ್ತಾಯ್ತಾ ಎಸ್ ಉದ್ದಿನ ವಡ ನಾನು ಇವತ್ತು ನಿಮಗೆ ತುಂಬಾ ಸುಲಭವಾಗಿ ಮತ್ತೆ ತುಂಬಾ ಟಿಪ್ಸ್ ಗಳ ಜೊತೆ ಉದ್ದಿನ ವಡಾನ ಹೇಗೆ ಮಾಡಬೇಕು ತುಂಬಾ ಸುಲಭವಾಗಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ನಾವು ಉದ್ದಿನ ವಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ಇಲ್ಲಿ 3 ಕಪ್ ಉದ್ದಿನ ಬೇಳೆನ 3 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಳ್ಳಬೇಕು ಇದನ್ನ ನಾನು ಒಂದು ಮಿಕ್ಸರ್ ಜಾರ್ ಗೆ ಹಾಕ್ಕೊಳ್ತೀನಿ ಒಮ್ಮೆಲೆ ತುಂಬಾ ಹಾಕ್ಕೊಳ್ಳಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಬಿಕೊಳ್ಳಬೇಕು ಈಗ ನೋಡಿ ಉದ್ದಿನ ಬೇಳೆನ ನಾನು ಮಿಕ್ಸರ್ ಗೆ ಹಾಕಿ ಈ ತರ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮಿಕ್ಸರ್ ಗೆ ಹಾಕುವಾಗ ತುಂಬಾ ನೀರು ಹಾಕ್ಕೊಳ್ಳಬಾರದು ಹೆಚ್ಚು ಅಂದ್ರೆ ಒಂದು 2 ಸ್ಪೂನ್ ನೀರು ಹಾಕ್ಕೊಳ್ಳಿ ಅಷ್ಟೇ ನೋಡಿ ಇಷ್ಟು ಗಟ್ಟಿಯಾಗಿ ಇರಬೇಕು ಈ ತರ ಇದ್ರೆ ಮಾತ್ರ ವಡ ಶೇಪ್ ಈಗ ನಾನು ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ತಾ ಇದೀನಿ ಸ್ವಲ್ಪ ಕುತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಮೆಣಸನ್ನ ಈ ತರ ಕ್ರಶ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು 2-3 ಹಸಿ ಮೆಣಸು 1/2 ಇಂಚು ಶುಂಠಿ ಶುಂಠಿನ ಚಿಕ್ಕದಾಗಿ ಈ ತರ ತುರಿದು ಇಟ್ಕೊಂಡಿದೀನಿ ನೋಡಿ ಅದನ್ನ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ 1/2 ಟೀಸ್ಪೂನ್ ಸೋಡಾ ಹಾಕ್ತಾ ಇದೀನಿ ಕುಕಿಂಗ್ ಸೋಡಾ ಈಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಎಲ್ಲೂ ಸ್ಕಿಪ್ ಮಾಡದೆ ಲಾಸ್ಟ್ ವರೆಗೂ ನೋಡಿ ಈ ವಿಡಿಯೋವನ್ನ ಇದರಂದ ಟಿಪ್ ಹೇಳ್ತೀನಿ ನಾನು ಉದ್ದಿನ ವಡಾದು ಉದ್ದಿನ ವಡಕ್ಕೆ ಮೇನ್ ಪ್ರೊಸೀಜರ್ ಅಂದ್ರೆ ಈ ತರ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಳ್ತಿರಲ್ಲ ಅದನ್ನ ಒಂದು 10 ನಿಮಿಷ ನೀವು ಹೀಗೆ ಫುಲ್ ಬೀಟ್ ಮಾಡಬೇಕು ಹಾಗ ಮಾಡಿದ್ರೆ ತುಂಬಾ ಹಗುರವಾಗಿ ಬರ್ತಿದೆ ಈಗ ನೋಡಿ ಹಿಟ್ ಕಲಸ್ಕೊಂಡಾಗಿದೆ ಇದೊಂದು 5 ನಿಮಿಷ ರೆಸ್ಟ್ ಆಗೋಕ್ ಬಿಡಿ ಈಗ ನಾವು ಹಿಟ್ ನೆನೆಯೋಷ್ಟರಲ್ಲಿ ವಡಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಬೌಲ್ ಹಸಿ ಕೊಬ್ಬರಿ ತಗೊಂಡಿದ್ದೀನಿ 1/2 ಕಪ್ ಪುಟಾಣಿ ಬೇಳೆ ಹಸಿ ಮೆಣಸು 2-3 ಸ್ವಲ್ಪ ಕುತ್ತಂಬರಿ ಸೊಪ್ಪು ಸ್ವಲ್ಪ ಲಿಂಬು ಜ್ಯೂಸು ಸ್ವಲ್ಪ ಉಪ್ಪು ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಈಗ ಮಿಕ್ಸರ್ಗೆ ಹಾಕೊಳ್ತೀನಿ ಈಗ ನೋಡಿ ಮಿಕ್ಸರ್ಗೆ ಹಾಕೊಂಡಾಗಿದೆ ಚಟ್ನಿನ ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಈಗ ನಾವು ಚಟ್ನಿಗೆ ಒಂದು ಒಗ್ಗರಣೆ ಸ್ಟೌ ಆನ್ ಮಾಡ್ಕೊತೀನಿ ಎಣ್ಣೆ ಹಾಕ್ಕೊಳ್ಳಿ 2 ಸ್ಪೂನು ಎಣ್ಣೆ ಕಾದಿದೆ ಅದಕ್ಕೆ 1 ಸ್ಪೂನ್ ಉದ್ದಿನ ಬೇಳೆ 1 ಸ್ಪೂನ್ ಸಾಸಿವೆ 1/2 ಟೀಸ್ಪೂನ್ ಜೀರಿಗೆ ಇಂಗು ಸ್ವಲ್ಪ ಕರಿಬೇವು ಒಂದು ಒಣಮೆಣಸಿನಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿ ಆಗಿದೆ ಈಗ ಸ್ಟೌ ಆಫ್ ಮಾಡ್ತೀನಿ ಚಟ್ನಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಈಗ ನೋಡಿ ವಡಕ್ಕೆ ಚಟ್ನಿ ರೆಡಿ ಆಯ್ತು ಈಗ ನೋಡಿ ಹಿಟ್ಟು 10 ನಿಮಿಷ ನೆಂದಿದೆ ಈಗ ನಾನು ಸ್ಟೌ ಆನ್ ಮಾಡಿ ಎಣ್ಣೆ ಕಾಯೋಕೆ ಇಟ್ಕೊಳ್ತೀನಿ ಎಣ್ಣೆ ಕಾದಿದೆ ಈಗ ನಾವು ಸ್ವಲ್ಪ ಕೈಗೆ ನೀರು ಈ ತರ ಹಾಕೊಂಡು ಹಿಟ್ಟನ್ನ ಈ ತರ ಉಂಡೆ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ಈ ತರ ಫ್ಲಾಟ್ ಮಾಡಿ ಮತ್ತೆ ಹೋಲ್ ಮಾಡಿ ನೋಡಿ ಈ ತರ ಮಾಡಿ ಈಗ ಕಾದಿರೋ ಎಣ್ಣೆಗೆ ಹಾಕ್ತಾ ಇದ್ದೀನಿ ಪುನಃ ಅದೇ ತರ ಮಾಡಿ ನೋಡಿ ಹೀಗ್ ಮಾಡಿ ಹಾಕ್ಬೇಕು ನಿಮ್ಗೆ ಈ ತರ ಮಾಡೋಕ್ ಬಂದಿಲ್ಲ ಅಂದ್ರೆ ನಾನು ಇನ್ನೊಂದ್ ಮೆಥಡ್ ತೋರಿಸ್ತೀನಿ ನೀವು ಫಸ್ಟ್ ಟೈಮ್ ವಡ ಮಾಡೋರಾದ್ರೆ ಈಗ ನೀರ್ ಹಾಕೊಳ್ಳಿ ಹಿಟ್ಟು ತಗೊಳ್ಳಿ ಇದನ್ನ ಈ ತರ ಉಂಡೆ ಮಾಡ್ಕೊಳ್ಳಿ ಹುಟ್ಟನ್ನ ಮತ್ತೆ ನೀರಲ್ಲಿ ಡಿಪ್ ಮಾಡ್ಕೊಳ್ಳಿ ಇದ್ರ ಮೇಲ್ಗಡೆ ಹಾಕಿ ಮತ್ತೆ ಹೋಲ್ ಮಾಡಿ ಈಗ ಮತ್ತೆ ಪುನಃ ಕೈಗೆ ನೀರು ಮುಟ್ಕೊಳ್ಳಿ ಇದನ್ನ ಹೀಗೆ ನೋಡಿ ಹೀಗೆ ಮಾಡಿ ಹಾಕ್ಬೋದು ಹೀಗೆ ಮಾಡಿದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ನೋಡಿ ಇಷ್ಟು ಕಲರ್ ಇರುವಾಗ ನೀವು ಇದನ್ನ ತೆಗೆದಿಟ್ಕೊಳ್ಳಿ ಆಮೇಲೆ ಮತ್ತೊಂದು ಸ್ಟೆಪ್ ಇದೆ ನಾನು ಆಗ್ಲೇ ಹೇಳಿದ್ದಲ್ವಾ ಇನ್ನೊಂದು ಸ್ಟೆಪ್ ಇದೆ ಅಂತ ಇದು ಲಾಸ್ಟ್ ಸ್ಟೆಪ್ ಈಗ ನೀವು ಕರೆದಿಟ್ಕೊಂಡಿರೋ ವಡಾನ ಈ ತರ ಪುನಃ ಮತ್ತೆ ಹಾಕೊಳ್ಬೇಕು ಎಣ್ಣೆಗೆ ಒಂದ್ ಟಿಪ್ ಅಂದ್ರೆ ನೀವು ಈ ತರ ಡಬಲ್ ಫ್ರೈ ಮಾಡೋದ್ರಿಂದ ವಡ ತುಂಬಾ ಕ್ರಿಸ್ಪಿ ಆಗಿ ಬರುತ್ತೆ ಈಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ ಕ್ರಿಸ್ಪಿ ವಡ ರೆಡಿ ಆಯ್ತು ಬಿಸಿ ಬಿಸಿಯಾದ ಕ್ರಿಸ್ಪಿಯಾದ ಉದ್ದಿನ ವಡ ಚಟ್ನಿ ಜೊತೆ ತಿನ್ನೋದಕ್ಕೆ ರೆಡಿ ಆಯ್ತು ಇದು ಬ್ರೇಕ್ಫಾಸ್ಟ್ ಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇವತ್ತು ಬ್ರೇಕ್ಫಾಸ್ಟ್ ಗೆ ಇದನ್ನೇ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್